ಹಾಯ್ ಹಲೋ, ಇಂಡಿಯಾ ಸ್ಟೈಲ್ ಕುಕ್ಕಿಂಗ್ ವಿತ್ ಇನ್ಫಾರ್ಮೇಷನ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಯಾವಾಗಲೂ ಖುಷಿಯಾಗಿರ್ರಿ. ಇನ್ನು ಮನೆದೊಡುಗೆ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಟೈಮಲ್ಲಿ ಮಸಾಲೆ ಪುರಿ ತಿನ್ನಬೇಕಂತ ಖಂಡಿತ ತುಂಬ ಜನಕ್ಕೆ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಒಬ್ಬೊಬ್ಬರು ಹೊರಗಡೆ ಹೋಗಿ ತಿಂದು ಅಭ್ಯಾಸ ಆಗಿರೋರಿಗಂತೂ ನೆನಪು ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ. ಅದನ್ನ ಬಹಳ ಸುಲಭವಾಗಿ ಹೇಗೆ ಮನೇಲೇ ನಾವು ಮಾಡ್ಕೋಬೋದು, ಜೊತೆಗೆ ಆಲೂಗಡ್ಡೆ ಬಟಾಣಿ ಇದ್ದರೆ ಸಾಕು, ಪಟ್ ಅಂತ ರೆಡಿ ಮಾಡ್ಕೋಬೋದು ನಾವು ಮಸಾಲೆ ಪುರಿನ ಮನೇಲಿ. ಮಸ್ತಾಗಿರುತ್ತೆ, ಜೊತೆಗೆ ಹೋಮ್ ಮೇಡ್, ಯಾವಾಗಲೂ ಮನೆಯಲ್ಲೇ ಮಾಡಿರುವಂಥ ಆಹಾರ ರುಚಿಕರ ಜೊತೆಗೆ ಶುಚಿಕರ ಆಗಿರುತ್ತೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ನಮಗಂತೂ ಸಖತ್ತಾಗಿತ್ತು, ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ. ಹಾಗೆ ಕೊನೆಯಲ್ಲಿ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರೀಲೇಬೇಡಿ ಈ ವಿಡಿಯೋನ. ಮೊದಲು ಮಾಡಬೇಕಾಗಿರುವಂಥ ಕೆಲಸ ಏನಂತ ಹೇಳಿದ್ರೆ ಬಟಾಣಿ, ಹಸಿರು ಬಟಾಣಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮಾಮೂಲಿ ನಮ್ಮಲ್ಲಿ ಅಂದರೆ ಎರಡು ಥರ ಬರುತ್ತೆ ಬಟಾಣಿಲಿ, ಯೆಲ್ಲೋಯಿಶ್ ಮತ್ತು ಹಸಿರು ಬಟಾಣಿ. ಹಸಿರು ಬಟಾಣಿ ಅಂದರೆ ಮಾಮೂಲಿ ಫ್ರೆಶ್ ಅಲ್ಲ, ಇದು ಮಾಮೂಲಿ ನೆನೆಸ್ಬೇಕಾಗಿರುವಂಥ ಬಟಾಣಿನೇ. ಇದು 4 hours ನೆನೆಸಿರುವಂಥ ಬಟಾಣಿ ಜೊತೆಗೆ ಆಲೂಗೆಡ್ಡೆ, ಇವೆರಡಿದ್ರೆ ಖಂಡಿತ ಮಸಾಲೆನ ಬೇಗ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಜಾಸ್ತಿ ಮಸಾಲೆ ಅವಶ್ಯಕತೆ ಇರೋದಿಲ್ಲ, ಮನೇಲೇ ಇರುವಂಥ ಮಸಾಲೆಯಿಂದ ರೆಡಿ ಮಾಡ್ಕೋಬೋದು ನಾವು. ನೋಡಿ, ನಂತರ ಪೂರಿ ರೆಡಿ ಮಾಡ್ಕೋಬೇಕು. ಅವೆರಡನ್ನು ಬೇಯಕ್ಕಿಟ್ಟ ಮೇಲೆ ಪೂರಿ ರೆಡಿ ಮಾಡ್ಕೋಬೇಕಲ್ವಾ? ಪೂರಿ ಆಲ್ರೆಡಿ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂತ ಹೊಸಬ್ರಾದರೆ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ 1 cup ರವೆಗೆ, ನೆನ್ಪಿಟ್ಕೊಳ್ಳಿ, 1 cup ರವೆಗೆ 2 tablespoons ಆಗುವಷ್ಟು ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನಾನಿಲ್ಲಿ. ನಂತರ ಅದಕ್ಕೆ ಒಂದು ಚಿಟ್ಟಿಗೆ ಅಡುಗೆ ಸೋಡಾ, ಮನೇಲೆ ನಾವು ಬಜ್ಜಿ ಅಥವಾ ಬೋಂಡಾಗೆ ಬಳಸುವಂಥ ಅಡುಗೆ ಸೋಡಾನ ಒಂದು ಚಿಟ್ಟಿಗೆ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಬಿಸಿ ಎಣ್ಣೆ ಅಂದರೆ ಬಿಸಿ ಮಾಡಿರುವಂಥ 2 tablespoons ಎಣ್ಣೆನ ಬಳಸಬೇಕು. ಹಾಗೆ ತಣ್ಣಗಿರೋದನ್ನು ದಯವಿಟ್ಟು ಬಳಸಬೇಡಿ, ಸ್ವಲ್ಪ ಬೆಚ್ಚಗಿರುವ ಎಣ್ಣೆನ ಬಳಸಬೇಕಾಗತ್ತೆ. ನಂತರ ಬೆಚ್ಚಗಿರುವಂಥ ನೀರಿಂದ ಕಲಸಬೇಕಿದ್ದೀನಿ, ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಬೆಚ್ಚಗಿರುವ ನೀರಿಂದ ಕಲಸ್ಕೋಬೇಕು. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು, ನೆನ್ಪಿಟ್ಕೊಳ್ಳಿ. ಎಲ್ಲ ಎಣ್ಣೆ ಉಪ್ಪು ಸೋಡಾ ರವೆ ಮೈದಾ ಹಿಟ್ಟು ಎಲ್ಲ ಒಂದು ಹದಕ್ಕೆ ಮಿಕ್ಸ್ ಆಗಬೇಕು. ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು. ನಂತರ ಹೇಳಿದ್ನಲ್ಲ ಆಗಲೇ, ಬೆಚ್ಚಗಿರುವಂಥ 2 tablespoons ಕುಕ್ಕಿಂಗ್ ಅಂದರೆ ಅಡುಗೆಗೆ ಬಳಸುವಂಥ ಎಣ್ಣೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ತುಂಬ ಮೃದುವಾಗಿ ಕಲಸ್ಕೋಬೇಕು ನೀವು. ತುಂಬ ಗಟ್ಟಿಗೆ ಕಲಸ್ಕೋಬೇಡಿ, ರವೆ ಅಲ್ವಾ ಇದು, ನೆನ್ಪಿಟ್ಕೊಳ್ಳಿ, ಸಣ್ಣ ರವೆ ತೊಗೋಬೇಕು. ಆಮೇಲೆ ದಪ್ಪ ರವೆ ತೊಗೋಬಿಟ್ರೆ ಖಂಡಿತ ಚೆನ್ನಾಗಾಗಲ್ಲ. ದಪ್ಪ ರವೆ ಇದ್ದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಸಣ್ಣ ರವೆ ಮಾಡಿಕೊಂಡು ಹಾಕೋಬೋದು ನೀವು, ತೊಂದರೆ ಇಲ್ಲ. ಇದು ಎಷ್ಟು ಚೆನ್ನಾಗಿ ನೀವು ನಾಂದಿ ಅಂದರೆ ಎಷ್ಟು ಹೊಂದಿಸಿ ನೀವು ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಪೂರಿ ಉಬ್ಬುತ್ತೆ. ಅಂದರೆ ಈಗ ಪಾನಿಪುರಿಗೆ ಉಬ್ಬೋ ಥರ ಪುರಿ ಬೇಕು ಅಂತ ಹೇಳಿದ್ರೆ ನೀವು ಈ ಥರ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಮತ್ತು ಪುರಿಗೂ ಇದೇ ಪ್ರೊಸೀಜರು, ಆದರೆ ತುಂಬ ಚೆನ್ನಾಗಿ ಹೊಂದಿಸ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ ಈ ರೀತಿ ಸಾಫ್ಟಾಗಿ ಇದಾದ ನಂತರ ಇದಕ್ಕೆ ಮಾಮೂಲಿ ಈಗ ಆಲ್ರೆಡಿ 2 tablespoons ಎಣ್ಣೆ ಬಿಸಿ ಮಾಡ್ಕೊಂಡಿರ್ತೀವಲ್ಲ ಅದೇ ಈ ಸ್ಪೂನಲ್ಲಿ 1 tablespoon ಎಣ್ಣೆನ ಮೇಲ್ಗಡೆ ಹಾಕಿ 1/2 ಗಂಟೆಯಿಂದ 1 ಗಂಟೆ ಟೈಮ್ ಬಿಡಬೇಕಾಗತ್ತೆ. ನಿಮ್ಮ ಹತ್ರ ಟೈಮ್ ಇದೆ ಅಂತ ಹೇಳಿದ್ರೆ 1-2 ಗಂಟೆ ಟೈಮು ಕೂಡ ಬಿಡ್ಬೋದು, ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 1 hour ಆದರೂ ಬಿಡಬೇಕಾಗತ್ತೆ. ನೋಡಿ, ನಂತರ ಅದನ್ನು ಸ್ವಲ್ಪ ಹಿಟ್ಟನ್ನು ಹಾಕಿ ಅಂದರೆ ಎಣ್ಣೆ ಹಾಕಿರ್ತೀವಲ್ಲ ಅದರಿಂದ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿದೆ. ಇದನ್ನು ಚೆನ್ನಾಗಿ ಹೊಂದಿಸಿ ನೀವು ಬೇಕಂತ ಹೇಳಿದ್ರೆ ಗಮನ ಅಂದರೆ ನೆನ್ಪಿಟ್ಕೊಳ್ಳಿ, ಬೇಕಂತ ಹೇಳಿದ್ರೆ ಈ ಟೈಮಲ್ಲಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಕೊಂಡು ಅದನ್ನು ಮಗಚಿ ಏನಂತೀವ ಲಟ್ಟಿಸ್ಬಾರ್ದು, ಒಂದೇ ಸೈಡ್ ಲಟ್ಟಿಸಿ ಹಾಕಿದ್ರೆ ಪುರಿ ಚೆನ್ನಾಗಿ ಉಬ್ಬುತ್ತೆ. 2 sides ಲಟ್ಟಿಸೋದ್ರಿಂದ ಓಪನ್ ಅಪ್ ಅಂದರೆ ಚೆನ್ನಾಗಿ ಉಬ್ಬೋದಿಲ್ಲ, ಒಂದೇ ಸೈಡು ಅಷ್ಟೇ. ಹಿಂಗೆ ನಿಮಗೆ ಬೇಕಾದರೆ ನನಗೆ ನೆಕ್ಸ್ಟು ಬರೀ ಪೂರಿ ಮಾಡೋದು ಹೇಗೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ತೋರಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಿಮಗೆ ಈಸಿ ಆಗಲಿ ಅಂತ ಒಟ್ಟಿಗೆ ನೀವು ಒಂದು ಹದಕ್ಕೆ ಅಂದರೆ ತುಂಬ ಮಂದಕೋಲ ತುಂಬ ತೆಳುಗಲ್ಲ ಒಂದು ಹದಕ್ಕೆ ಲಟ್ಟಿಸಿ ಅದನ್ನು ಯಾವುದಾದ್ರೂ ಬಾಕ್ಸ್ ಶೇಪ್ ಅಂದರೆ ಯಾವುದಾದ್ರು ರೌಂಡ್ ಶೇಪ್ ಯಾವ ಸೈಜ್ ಬೇಕು
ಸೈಜಲ್ಲಿ ಕಟ್ ಮಾಡಿ ನೀವು ಡೈರೆಕ್ಟಾಗಿ ಎಣ್ಣೆ ಕಾದಿರುವಂಥ ಎಣ್ಣೆಗೆ ಹಾಕ್ಬೋದು. ಬಹಳ ಸುಲಭವಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಂತರ ಎಣ್ಣೆ ಯಾವಾಗಲೂ ಪುರಿ ಹಾಕೋ ಟೈಮಲ್ಲಿ ಫುಲ್ಲು ಹೈ ಫ್ಲೇಮಲ್ಲೇ ಇರಬೇಕು, ನೆನಪಿಟ್ಕೊಳ್ಳಿ. ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ದಯವಿಟ್ಟು ಪೂರಿನ ಹಾಕಬೇಡಿ. ಹೈ ಫ್ಲೇಮಲ್ಲಿ ಹಾಕಿ ಅಲ್ಲೇ ಜೆಂಟಲ್ ಪ್ರೆಸ್ ಅಂತ ಹೇಳ್ತೀವಲ್ಲ, ಹಾಗೆ ಸ್ಮೂತಾಗಿ ಪ್ರೆಸ್ ಮಾಡಬೇಕು. ಅದು ಉಬ್ಬಬೇಕು ಅಂತ ಹೇಳಿದ್ರೆ, ನಾನು ಇಲ್ಲಿ ಸ್ಪೂನಲ್ಲಿ ಮಾಡ್ತಿದ್ದೀನಿ, ನೀವು ಮಾಮೂಲಿ ನಾವು ಬಜ್ಜಿ ಬೋಂಡಾಗೆ ಬಳಸುವಂಥ ತೆಗೆದಾಕುವಂಥ ಇದ್ದರೆ ಅದರಲ್ಲೇ ಮಾಡ್ಬೋದು, ಬಹಳ ಸುಲಭವಾಗುತ್ತೆ. ಜೊತೆಗೆ ಉಬ್ಬುತ್ತೆ ಬೇಗ. ಉಬ್ಬಲಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಈಗ ನಾವು ಮಾಡ್ತಿರೋಂಥದ್ದು ಮಸಾಲೆ ಪುರಿ ಆಗಿರೋದ್ರಿಂದ ಉಬ್ಬಲೇಬೇಕು ಅಂತ ಏನಿಲ್ಲ. ಪಾನಿಪುರಿ ಆದರೆ ಖಂಡಿತ ಉಬ್ಬಲೇಬೇಕು. ನಾನು ಆಗಲೇ ಹೇಳಿದ್ನಲ್ಲ, ಯಾವ ರೀತಿ ಬೇಕು ನೀವು ಆ ರೀತಿ ಪುರಿನ ಮಾಡ್ಕೋಬೋದು. ನಾನು ಪಾನಿಪುರಿಗಾಗಿರೋದ್ರಿಂದ ಎರಡು ರೀತಿ ಮಸಾಲೆ ಪುರಿಗಾಗಿರೋದ್ರಿಂದ ಎರಡು ರೀತಿನೂ ಮಾಡ್ತಾಯಿದ್ದೀನಿ. ಉಬ್ಬಿರುವಂಥದ್ದನ್ನು ಪಾನಿಪುರಿಗೆ ಬಳಸ್ತೀವಿ, ಉಬ್ಬಿಲ್ಲದೆ ಇರುವಂಥದ್ದನ್ನು ಮಸಾಲೆ ಪುರಿಗೆ ಬಳಸ್ತೀವಿ ನಾವು. ನೋಡಿ, ಬಹಳ ಸುಲಭ ಅಲ್ವಾ? ಪೂರಿ ಆದ ನಂತರ ಈಗ ಮಸಾಲೆಗೆ, ನೆಕ್ಸ್ಟು ಮಸಾಲೆಗೆ ಅದೇ ಬಾಣಲಿಯಲ್ಲಿ ಮಿಕ್ಕಿರುವಂಥ ಎಣ್ಣೆನ ನಾನು ಬಳಸ್ತಾ ಇದ್ದೀನಿ. ಒಂದು ಲವಂಗ ಅಂದರೆ ಒಂದು ದೊಡ್ಡದು ಲವಂಗ, ಸಾರಿ ಚಕ್ಕೆ, ನಾಲ್ಕು ಲವಂಗ ಅಂದರೆ ಮಸಾಲೆ ಎಷ್ಟು ಕ್ವಾಂಟಿಟೀಲಿ ಮಾಡ್ತೀರೋ ಅಷ್ಟು ಮಸಾಲೆನ ಹಾಕಬೇಕು. ನಂತರ ಈರುಳ್ಳಿ ದಪ್ಪು ಸೈಜ್ದು ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ ಹೆಸಳುಗಳು ಅಂದರೆ ಎರಡು ಬೆಳ್ಳುಳ್ಳಿ ಹೆಸಳುಗಳು, ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಬೇಕಾಗತ್ತೆ. ನೀವು ಮಸಾಲೆನ ಹೊರಗಡೆ ಮಾಡೋದಕ್ಕೆ ಟೇಸ್ಟಿಂಗ್ ಪೌಡ್ರು ಅಥವಾ ಏನೇನು ಬಳಸ್ತಾರೆ ನಮಗೆ ಖಂಡಿತ ಗೊತ್ತಿರಲ್ಲ, ಆದರೆ ಮನೇಲಿ ನಾವು ಏನೇನು ಬಳಸ್ತೀವಿ ಅನ್ನೋದು ನಮಗಂತೂ ಗೊತ್ತಿರುತ್ತೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ನಾವು ಕಾಪಾಡ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಬಾಡಿಸಿದ ನಂತರ ನೀವು ಹಸಿರು ಮೆಣಸಿನಕಾಯಿನ ಹಾಕಬೇಕಾಗತ್ತೆ. ಹಸಿರು ಮೆಣಸಿನಕಾಯಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಅಥವಾ ನಾವು ಪುದೀನ ಚಟ್ನಿನ ಬಳಸ್ತೀವಿ ಮಧ್ಯದಲ್ಲಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಸ್ವಲ್ಪ ಒಂದು ನಾನೀಗ ಹಾಕಿದ್ದೀನಲ್ಲ ಅದು ನಾರ್ಮಲ್ ಖಾರಕ್ಕೆ ಒಂದು ಆರನ್ನ ಹಾಕಿ, ನಂತರ ಟೊಮೊಟೊ ಹಾಕೋದ್ರಿಂದ ಟ್ಯಾಂಗಿ ಫ್ಲೇವರ್ ಇರುತ್ತಲ್ಲ ಅದು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಟೊಮೊಟೊ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ ಒಂದು ಈರುಳ್ಳಿಗೆ ಒಂದು ಟೊಮೊಟೊನ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು. ಅದು ಚೆನ್ನಾಗಿ ಬಾಡಿಸಿ ಅದನ್ನು ಫುಲ್ಲು ತಣ್ಣಗೆ ಆರಿಸಿ ಬಿಡಬೇಕು. ನಂತರ ಇಲ್ಲಿ ನಾವು ಆಗಲೇ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸಪ್ರೇಟ್ ತೊಗೋಬೇಕು. ಏನಕ್ಕೆ ತೊಗೋಬೇಕಂದ್ರೆ ಇದನ್ನು ಆಡ್ಸೋಕ್ಕೆ, ಮಿಕ್ಕಿದ್ದನ್ನು ಡೈರೆಕ್ಟಾಗಿ ನಾವು ಮಸಾಲೆಗೆ ಹಾಕ್ತೀವಿ. ಆಡ್ಸೋಕ್ಕೆ ಸ್ವಲ್ಪ ಆಲೂಗೆಡ್ಡೆ ಮತ್ತು ಬಟಾಣಿನ ತೊಗೋಬೇಕಾಗತ್ತೆ, ಟೇಸ್ಟ್ ಬರಬೇಕಲ್ಲ, ತುಂಬ ಚೆನ್ನಾಗಿರುತ್ತೆ ಆಡಿಸ್ಕೊಳ್ಳೋದ್ರಿಂದ ಅದಕ್ಕೋಸ್ಕರ. ನಂತರ ಇದನ್ನು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲಿ ಮಾಡಿ, ಅಥವಾ ನನ್ನ ರೀತಿ ಮಾಡಿದ್ರು ಚೆನ್ನಾಗಿ ಬೆಂದಿರುತ್ತೆ. ಇದು ಬೆಂದಿರುವಂಥದ್ದನ್ನು ನೀನು ಅಂದರೆ ನಿಧಾನದಲ್ಲಿ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ನಂತರ ನಾನು ಆಗಲೇ ಹೇಳಿದ್ನೆಲ್ಲ ಮಸಾಲೆಗೆ ಆಡಿಸಿ ಇಟ್ಕೊಂಡಿರೋದ್ರನ್ನ ತಣ್ಣಗಾದಮೇಲೆ ಆಡಿಸ್ಬೇಕು. ಬಿಸಿ ಇದ್ದಾಗ ದಯವಿಟ್ಟು ಆಡ್ಸೋಕ್ಕೆ ಹೋಗಬೇಡಿ, ತಣ್ಣಗಾದ ನಂತರನೇ ಆಡಿಸ್ಬೇಕು. ಇದನ್ನು ಬೆಳಗ್ಗೆ ಪ್ರಿಪೇರ್ ಮಾಡಿಕೊಂಡ್ರೆ ನೀವು ಎಲ್ಲನೂ ಇನ್ನೊಂದು 2 hours ಆಗುತ್ತೆ, ಅಂದರೆ ಎಲ್ಲ ನೆನೆಸಿ ಎಲ್ಲ ಮಾಡಬೇಕು ಅಂದರೆ ನೀವು ಒಂದಿನ ಮುಂಚೆನೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ತಕ್ಷಣ ತಟ್ ಅಂತ ಆಗೋದಿಲ್ಲ, ಸ್ವಲ್ಪ ಟೈಮ್ ಬೇಕಾಗತ್ತೆ ಇದಕ್ಕೆ ಪೂರಿ ಮಾಡಿಕೊಂಡು.
ಜೊತೆಗೆ ಮಸಾಲೆನೂ ಬೇಗ ಆಗೋಗುತ್ತೆ, ಬಟಾಣಿನೂ ನೆನೆಸಿಟ್ಕೋಬೇಕು. ಇವೆರಡು ರೆಡಿ ಇದ್ದರೆ ತಟ್ ಅಂತ ನೀವು 10 ನಿಮಿಷ ಅಂದರೆ 20 ನಿಮಿಷ ಇಲ್ಲ ಅರ್ಧ ಗಂಟೆಯಲ್ಲಿ ಮಾಡ್ಕೋಬೋದು ಖಂಡಿತ. ನಂತರ ಇದಕ್ಕೆ ಮಸಾಲೆಗೆ ನಾನಿಲ್ಲಿ ಧನಿಯ ಪುಡಿ, ಜೀರಿಗೆ ಪುಡಿ, ಚಾಟ್ ಮಸಾಲ ಮತ್ತು ಗರಂ ಮಸಾಲ ಇಷ್ಟನ್ನು ಬಳಸಿದ್ದೀನಿ. ನೀವು ಗರಂ ಮಸಾಲ ಇಲ್ಲ ಅಂದರೂ ಪರವಾಗಿಲ್ಲ, ಚಾಟ್ ಮಸಾಲ ಸ್ವಲ್ಪ ಬಳಸಿ. ಅದು ಇಲ್ಲ ಅಂತ ಹೇಳಿದ್ರೆ ಧನಿಯ ಪುಡಿ ಮತ್ತು ಅಚ್ಚಕಾರದ ಪುಡಿ ಬಳಸ್ಬೋದು ನೀವು. ಅಂದರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಟೇಸ್ಟಲ್ಲಿ ಖಂಡಿತ, ಅಂದರೆ ತುಂಬ ಏನು ವೇರಿಯೇಷನ್ ಆಗಲ್ಲ, ಮಸಾಲೆ ಪುರಿ ತಿಂದಾಗಂತೂ ಅನಿಸುತ್ತೆ. ನೋಡಿ, ನಂತರ ಎಣ್ಣೆಯಲ್ಲಿ ಚೆನ್ನಾಗಿ ಮಸಾಲೆ ಜೊತೆಗೆ ನಾವು ಆಡಿಸಿಟ್ಕೊಂಡಿರುವಂಥ ಮಸಾಲೆ ಎರಡೂ ಚೆನ್ನಾಗಿ ಹಾಕಿ ನೋಡಿ. ನಂತರ ನಾವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಬಟಾಣಿ, ಆಲೂಗೆಡ್ಡೆ ಇವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ನಿಮಗೆ ಎಷ್ಟು ನೀರು ಬೇಕು ಅಂದರೆ ಗಟ್ಟಿ ಎಷ್ಟು ಬೇಕು ತೆಳ್ಳೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಲಾಸ್ಟಲ್ಲಿ ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ನಿಮ್ಮ ಮಸಾಲೆ ರೆಡಿ ಆಯಿತು, ಪೂರಿ ಮಸಾಲೆ ಎಲ್ಲ ಆಯಿತು. ಇನ್ನು ಟೊಮೊಟೊ, ಕ್ಯಾರೆಟು, ಈರುಳ್ಳಿ ಇಷ್ಟನ್ನ ಹಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಮತ್ತು ಒಳ್ಳೆ ಮಾಹಿತಿ ಒಳ್ಳೆ ರೆಸಿಪಿ ಜೊತೆ ವಾಪಸ್ ಬರ್ತೀನಿ. ಬಾಯ್, ಟೇಕ್ ಕೇರ್. ಯಾವಾಗಲೂ ಹೇಳೋದು, ಮತ್ತೆ ಹೇಳೋದು, ಯಾವಾಗಲೂ ಖುಷಿಯಾಗಿರ್ರಿ, ನಗ್ನಗ್ತಾ ಇರ್ರಿ. ಬಾಯ್, ಟೇಕ್ ಕೇರ್. ಆದಷ್ಟು ಮನೆಯಲ್ಲೇ ಇರಿ, ಹುಷಾರಾಗಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಕೂಡ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಮಗೆ ತುಂಬ ಮುಖ್ಯ ಆಗುತ್ತೆ.